ಕಣ್ವ ಸೌಹಾರ್ದ ಬ್ಯಾಂಕ್ನಿಂದ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸುದ್ದಿ ಬಹಳ ಸದ್ದು ಮಾಡ್ತಾ ಇದೆ. ಕಣ್ವ ಸೌಹಾರ್ದ ಬ್ಯಾಂಕ್ನಿಂದ ವಂಚನೆ ಆಗಿದೆ ಅನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಸಹಕಾರ ಸಚಿವರ ಮನೆ ಮುಂದೆ ಠೇವಣಿದಾರರು ಜಮಾವಣೆಗೊಂಡಿದ್ದಾರೆ. ಯಾರು? ಸಚಿವ ಎಸ್ ಜೆ ಸೋಮಶೇಖರ್ ಮನೆ ಮುಂದೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಕಣ್ವ ಕೋಆಪರೇಟಿವ್ ಸೊಸೈಟಿ ವಿರುದ್ಧ 1.5 ಸಾವಿರ ಕೋಟಿ ರೂಪಾಯಿ ವಂಚನೆ ಆಗಿದೆ ಅನ್ನುವ ದೊಡ್ಡ ಆರೋಪ ಕೇಳಿ ಬಂದಿದೆ. ಜನರಿಗೆ ಹಣದ ಆಸೆ ಹುಟ್ಟಿಸಿ ಮೋಸ ಮಾಡಿದ್ದಾರೆ ಬ್ಯಾಂಕ್ನವರು. ಹಾಗಾಗಿ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂಥೇಳಿ ಠೇವಣಿದಾರರು ಆಗ್ರಹಿಸ್ತಾ ಇದ್ದಾರೆ. ಹಾಗಾಗಿ ಸಚಿವ ಎಸ್ ಟಿ ಸೋಮಶೇಖರ್ ಅವರಿಗೆ ಠೇವಣಿದಾರರು ಮನವಿ ಮಾಡಿದ್ದಾರೆ ಮತ್ತು ಅವರ ಮನೆ ಎದುರೆ ಜಮಾವಣೆಗೊಂಡಿದ್ದಾರೆ. ಒಂದು ರೀತಿ ಪ್ರತಿಭಟನೆ, ಮನವಿ, ಬೇಡಿಕೆ, ಹೋರಾಟ ಎಲ್ಲ ಕೂಡ ಹೇಳ್ಬೋದು. ಆ ದೃಶ್ಯಗಳನ್ನು ನೋಡಿದ್ರೆ ತಮಗೂ ಕೂಡ ಗೊತ್ತಾಗತ್ತೆ, ಹಣದ ಆಸೆ ಆಮಿಷ ಒಡ್ಡಿ. ಬಹುತೇಕ ಹಿರಿಯರೇ ಅಲ್ಲಿದ್ದಾರೆ, ಮಹಿಳೆಯರಿದ್ದಾರೆ, ವೃದ್ಧರಿದ್ದಾರೆ. ಕಣ್ವ ಸೌಹಾರ್ದ ಬ್ಯಾಂಕ್ನಿಂದ ವಂಚನೆ ಆಗಿದೆ ಅನ್ನೋದು ಈ ಹೋರಾಟಗಾರರ ಆರೋಪ. ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಕರೆಸ್ಪಾಂಡೆಂಟ್ ಕೃಷ್ಣಮೂರ್ತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಕೃಷ್ಣ, ಯಾವ ರೀತಿ ಆರೋಪ ಆಗಿದೆ? ಎಷ್ಟು ಜನ ಎಷ್ಟು ದುಡ್ಡು ಕಳ್ಕೊಂಡಿದ್ದಾರೆ? ಈಗ ಎಸ್ ಟಿ ಸೋಮಶೇಖರ್ ಮನೆ ಮುಂದೆ ಜಮಾವಣೆಗೊಂಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಎಸ್ ಟಿ ಸೋಮಶೇಖರ್ ಏನಾದರೂ ರಿಯಾಕ್ಟ್ ಮಾಡಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ರಾಘವಸ್ವರಿಯ, ಕಣ್ವ ಸೌಹಾರ್ದತ ಕೋಆಪರೇಟಿವ್ ಸೊಸೈಟಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ ಸಾಕಷ್ಟು ಠೇವಣಿದಾರರಿಗೆ ಮೋಸ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಕಳೆದ 3-4 ವರ್ಷಗಳಿಂದ ಮೋಸ ಮಾಡಿದ್ರು ಕೂಡ ಸರ್ಕಾರ ಕಣ್ವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಮೇಲೆ ಇಲ್ಲಿವರೆಗೂ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಸಾಕಷ್ಟು ಠೇವಣಿದಾರರು ಸಾಕಷ್ಟು ದಿನಗಳಿಂದ ಹೋರಾಟ ಮಾಡುವಂತ ಪ್ರಯತ್ನವನ್ನ ಮಾಡ್ತಾನೆ ಬಂದಿದ್ದಾರೆ. ಆದ್ರೆ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ತಲೆಕೆಡಿಸ್ತಾ ಕೊಳ್ಳದ ಪರಿಣಾಮವಾಗಿ ಇವತ್ತು ಠೇವಣಿದಾರರು ಸಹಕಾರ ಸಚಿವರ ಮನೆ ಮುಂದೆ ಪ್ರತಿಭಟನೆ ಹೋರಾಟವನ್ನು ಮಾಡುವ ಮೂಲಕ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಅಕ್ರಮದಲ್ಲಿ ಸಾಕಷ್ಟು 1,500 ಕೋಟಿಗಿಂತ ಹೆಚ್ಚು ಅಕ್ರಮವಾಗಿದೆ. ಸಾಕಷ್ಟು ಠೇವಣಿದಾರರು ಠೇವಣಿಯನ್ನ ಮೂಡಿದರೆ ಅದನ್ನ ಮತ್ತೆ ವಾಪಸ್ ಕೊಡಿಸಿಕೊಂಡ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಕೂಡ ಮಾಡಬೇಕಾಗಿತ್ತು. ಮತ್ತು ಕಡೆ ಸಹಕಾರ ಸಚಿವ ಕೂಡಲೇ ಈ ಹಗರಣದಲ್ಲಿ 1,500 ಕೋಟಿಗಿಂತ ಹೆಚ್ಚು ಹಗರಣ ಆಗಿರುವಂತ ಈ ಒಂದು ಸೊಸೈಟಿ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕಂತೆ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಠೇವಣಿದಾರರು ಕೂಡ ಆಗ್ರಹವನ್ನು ಕೂಡ ಮಾಡಿದ್ರು. ಒಂದ್ ಕಡೆ ಕೇವಲ ಸಹಕಾರ ಸಚಿವರು ಕೇವಲ ಮನವಿಯನ್ನ ತೆಗೆದುಕೊಳ್ಳುವ ಮೂಲಕ ಅವರಿಗೆ ಭರವಸೆ ಮಾತುಗಳನ್ನ ಕೂಡ ಕೊಟ್ಟಿದ್ರೆ ಆದ್ರೆ ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿ ಈ ಒಂದು ಸೊಸೈಟಿ ಮೇಲೆ ತನಿಖೆ ಮಾಡ್ತಾರೆ ಅಂತ ಕೂಡ ನೋಡಬೇಕಾಗಿದೆ. ಯಾಕೆಂದ್ರೆ 4-5 ವರ್ಷಗಳಿಂದ ರಾಜ್ಯಾದ್ಯಂತ ಸಾಕಷ್ಟು ಠೇವಣಿದಾರರು ಲಕ್ಷ ಹಣವನ್ನ ಕೂಡ ಕೂಡಿಟ್ಟು ಅಲ್ಲಿ ಹಣವನ್ನ ಕೂಡ ಹೂಡಿಕೆಯನ್ನ ಮಾಡಿದರೆ ಆದ್ರೆ ಹಣವೂ ಇಲ್ಲ, ಇಷ್ಟೇ ತನಿಖೆಯನ್ನ ಮಾಡೋಕ್ಕೆ ಸರ್ಕಾರ ಕೂಡ ಮುಂದಾಗ್ತಾ ಇಲ್ಲ. ಹೀಗಾಗಿ ಸಹಕಾರ ಸಚಿವರಿಗೆ ಏನೋ ಮನವಿಯನ್ನ ಕೂಡ ಕೊಟ್ಟಿದ್ರೆ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಿ ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸಹಕಾರಿ ಸಚಿವರು ಎಷ್ಟರ ಮಟ್ಟಿಗೆ ಈ ಒಂದು ಸೊಸೈಟಿ ಮೇಲೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ, ನಿಜಕ್ಕೂ ಅವರ ಪಾರದರ್ಶಕತೆ ಏನಾದಿದ್ರೆ ನಿಜಕ್ಕೂ ಆ ಸೊಸೈಟಿ ಮೇಲೆ ತನಿಖೆ ಮಾಡೋಕ್ಕೆ ಒಂದ್ ಕಡೆ ಸಿಬಿಐಗೆ ವಹಿಸುವಂತ ಪ್ರಯತ್ನವನ್ನು ನಿಜಕ್ಕೂ ಮಾಡ್ತಾರೆ ಅಂತ ಕೂಡ ನೋಡ್ಬೇಕಾಗಿದೆ. ಆದ್ರೆ ಲಕ್ಷ ಕಟ್ಟಿರುವಂತ ಠೇವಣಿದಾರರಿಗೆ ನಿಜಕ್ಕೂ ಸರ್ಕಾರ ಹಣವನ್ನ ಕೊಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಮತ್ತೊಂದು ಕಡೆ ಆ ಒಂದು ಕಂಪನಿ ಆ ಒಂದು ಬ್ಯಾಂಕ್ನ ಮೇಲೆ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಹೋಗಿರೋದು ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರನೇ ಆ ಒಂದು ಕಣ್ವ ಸೊಸೈಟಿಗೆ ಎಲ್ಲ ಒಂದ್ ಕಡೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ಅನುಮಾನ ಕೂಡ ಕಾಣ್ತಾ ಇದೆ. ಹೀಗಾಗಿ ಸರ್ಕಾರ ಯಾವ ರೀತಿ ಈ ಒಂದು ಕಣ್ವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಹಗರಣವನ್ನ ಭೇದಿಸುವಂತ ಪ್ರಯತ್ನವನ್ನ ಸರ್ಕಾರ ಮಾಡುತ್ತೆ ಅನ್ನೋದು ಕೂಡ ಈಗ ನೋಡ್ಬೇಕಾಗಿರುವಂತದ್ದು. ರಾಘವಸ್ವರಿಯಾ, ಥ್ಯಾಂಕ್ ಯು ಕೃಷ್ಣ.